ಅವರೆಲ್ಲ ಹಳ್ಳಿಯ ಸ್ವಚ್ಛಂದ ಪರಿಸರದಲ್ಲಿ ಬದುಕು ಕಟ್ಟಿಕೊಳ್ಳಬೇಕೆಂದು ಆಸೆಯಲ್ಲಿದ್ದವರು ಹಳ್ಳಿಯ ಸೊಬಗಿನಲ್ಲಿ ನಿಟ್ಟಿಸಿರುವು ಬಿಟ್ಟು ಜೀವನ ನಡೆಸಬೇಕು ಎಂದುಕೊಂಡಿದ್ದವರು ಆದರೆ ಹಳ್ಳಿ ಜೀವನವೇ ಬೇಸರ ಮೂಡಿಸುವಂತಾಗಿದ್ದು ಈ ಹಳ್ಳಿಯ ಕಷ್ಟ ನೋಡಿದರೆ ಎಂಥವರಿಗೂ ಮರುಕ ಹುಟ್ಟುವುದು ಖಂಡಿತ ಅಷ್ಟಕ್ಕೂ ಯಾವುದು ಆ ಹಳ್ಳಿಯಂತೀರ ನೀವೇ ನೋಡಿ ಹೀಗೆ ಕೆಸರಲ್ಲಿ ಕಾಲಿಟ್ಟುಕೊಂಡು ಕೈಯಲ್ಲಿ ಜೀವ ಹಿಡಿದುಕೊಂಡು ನಡೆದಾಡುತ್ತಿರುವ ಗ್ರಾಮಸ್ಥರು ಎಲ್ಲೆಂದರಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿರುವ ಊರಿನ ಹೆಸರು ಕಾಲುವಾಡ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಈ ಗ್ರಾಮಕ್ಕೆ ಹೋಗಲು ಕೂಡ ಸಾರ್ವಜನಿಕರು ಹಿಂದೇಟು ಹಾಕುತ್ತಾರೆ ಚುನಾವಣೆಗೆ ಒಮ್ಮೆ ಬರುವ ಭರವಸೆ ಮಾತುಗಳನ್ನ ಗ್ರಾಮಸ್ಥರು ನಂಬಿಕೊಂಡು ಅಭಿವೃದ್ಧಿ ಎದುರು ನೋಡುತ್ತಿದ್ದಾರೆ ನಡೆದಾಡಲು ರಸ್ತೆ ಇಲ್ಲ ಕುಡಿಯೋಕೆ ಶುದ್ಧವಾದ ನೀರಿಲ್ಲ ಕರೆಂಟ್ ಸಮಸ್ಯೆ ಎಂದು ಹೇಳದಿರದಾಗಿದೆ ಜೀವನ ನಡೆಸುವುದು ಕಷ್ಟವಾಗಿದೆ ಇಂತಹ ಸಮಸ್ಯೆಗಳ ಮಧ್ಯೆ ಹೇಗೆ ಜೀವನ ನಡೆಸಬೇಕು ಎಂಬುವಂತ ಮಾತುಗಳು ಅಲ್ಲಿನ ಜನರ ಮನದಾಳದ ಮಾತುಗಳು ನೋಡ್ರಿ ಸರ್ ಕತ್ತರಿ ಸರ್ ಮಕ್ಕಳು ಕಟ್ಟಕೊಂಡು ಎಲ್ಲರೂ ಸಿಕ್ಕೊಂಡ್ರಿ ನೋಡ್ರಿ ಇದ್ರಾಗ ಹುದಲಾಗ ಬಾ ಸಿಕ್ಕೊಂಡ್ ಒದಾಡಕತ್ತ ನೋಡ್ರಿ ನಾವ್ ನೋಡ್ರಿ ನೀರಿನ ಬಗ್ಗೆ ಯಾರು ವ್ಯವಸ್ಥೆ ಏನು ಮಾಡಕತ್ತಿಲ್ಲ ಗ್ರಾಮ ಪಂಚಾಯತಿ ಅನ್ಕರ ಬರ್ತಾರ ಹೊಕ್ಕಾರ ನೋಡ್ತಾರ ಓಟ್ ಹಾಕಕ್ ಇದ್ದಾಗ ಅಷ್ಟ ನೋಡ್ತಾರ ಅವರು ಒಳ್ಳೆ ಡಿ ಸಿ ನು ಬಂದ್ರು ಅವರು ಏನು ಮಾಡಲಿಲ್ಲ ಮಾಡ್ಲಿಲ್ಲ ಹಾ ಒಳ್ಳೆ ಒಂದ್ ಹದಿನೈದು ಕೂರಿ ಇಂದ ಅರ್ಧ ರೋಡ್ ಹೆಚ್ಕೊಂಡ್ ಇಷ್ಟು ನೀರು ಎಲ್ಲ ಬಂದ್ ಇಲ್ಲಿ ಜಮಾ ಆಕತ್ತಿ ಹಾ ಈ ಪ್ರಕಾರ ಎಲ್ಲಾ ಬರ್ತಾರ ನೋಡ್ತಾರ ಹೊಕ್ಕಾರ ಹಂಗ ಖಾಲಿ ಪಿಲಿ ಈ ಗ್ರಾಮ ಪಂಚಾಯತ್ ಅವರು ಏನು ಮಾಡಿಲ್ಲ ತಾಲೂಕು ಪಂಚಾಯತ್ ಅವರು ಏನು ಮಾಡಿಲ್ಲ ಯಾವ ನಮ್ಮ ತಾಲೂಕಿನ ಮ್ಯ ಎಮ್ ಎಲ್ ಎ ಸಾರು ಸತ್ತರು ಬಂದಿಲ್ಲ ಇಲ್ಲಿಗೆ ಬರುವ ನಾನು ಈ ಈಗಿನ ಮನೆ ಹಾಕೊಂಡು ಕುಂಡಿರ್ತಾವೆ ನಾವು ಮಕ್ಕಳು ಮರಿ ಕಟ್ಕೊಂಡು ದುಡ್ಕೊಂಡು ತಿನ್ನೋರು ನಾವು ಹೆಂಗೆ ಬಳೆ ಮಾಡ್ಬೇಕಾ ಈಗ ದಾರಿ ಇದಾರೆ ನಮ್ದು ಇಲ್ಲ ಮಾಲ್ ಇರ್ಬೇಕಾರೆ ಹೊತ್ತೊಂಬರ್ಬೇಕ್ರೆ ಅಲ್ಲಿದ್ದ ಇಲ್ಲಿದ್ದ ಒತ್ತೊಂಬೇಕಾ ಗಾಡಿಯಾರ ಬರೋಕೆ ವಲ್ಲಂತಾರ ಅಂತಾರೆ ಹಿಂಗೆ ಯಾರು ಹ್ಯಾಂಗೆ ಬಾಳೆ ಮಾಡೋದು ಹೇಳಿ ನಾವು কোৱা হ'ব এল কালে পাৰ্ছিতি ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅದೆಷ್ಟೋ ಯೋಜನೆ ಜಾರಿಗೊಳಿಸಿದರೂ ಕೂಡ ಈ ಗ್ರಾಮಕ್ಕೆ ಮಾತ್ರ ನಯ್ಯಾ ಪೈಸೆ ಉಪಯೋಗವಾಗಿಲ್ಲ ಅಲ್ಲದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ಇತ್ತ ಕಡೆ ಗಮನ ಕೊಟ್ಟಿಲ್ಲ ಬೆಳಿಗ್ಗೆ ಏಳುವಾಗಲೇ ಸಮಸ್ಯೆ ಮುಖ ನೋಡಿದ ದಿನ ಪ್ರಾರಂಭಿಸಬೇಕಿದೆ ಒಟ್ಟಿನಲ್ಲಿ ಕಾಲವಾಡ ಗ್ರಾಮದ ಜನರ ಕಷ್ಟವಂತೂ ಹೇಳದಿರದಾಗಿದೆ ಇನ್ನೇನು ಗ್ರಾಮ ಪಂಚಾಯಿತಿ ಚುನಾವಣೆ ಬಂದಿದ್ದು ಈಗ ಸ್ವಲ್ಪ ಆಶ್ವಾಸನೆ ಮಾತುಗಳು ಕೇಳಿಬರುತ್ತವೆ ಆದರೆ ಕೆಲಸ ಮಾತ್ರ ಶೂನ್ಯವಾಗಿದೆ ಬಿಗ್ ಟಿವಿ ನ್ಯೂಸ್